ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಈ ದಿವಸದಲ್ಲಿ ಕಲಿಯುತ್ತಾ ಬಂದಿದ್ದೇವೆ. ಪ್ರಕಟಣೆ ಗ್ರಂಥದ ಕೊನೆಯ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು ನಂಬತಕ್ಕವುಗಳು, ಸತ್ಯವೇ ಆಗಿದೆ ಎಂಬುವಂಥದ್ದನ್ನು ನಮ್ಮ ಹೃದಯದಲ್ಲಿ ತಿಳ್ಕೊಂಡು ದೇವರೇ ನಿನ್ನ ವಾಕ್ಯವನ್ನು ಅಂಗೀಕಾರ ಮಾಡುವ ಕೃಪೆ ಕೊಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ ಕರ್ತನೆ. ಆಮೇನ್. ನಾವು ಕಳೆದ ವಾರ ಭಕ್ತನಾದಂಥ ಯೋಹಾನನು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು ಅದು ಖಚಿತವಾಗಿ ನೆರವೇರುವಂಥದ್ದು ಎಂಬುದನ್ನು ಹೇಳಿದ್ದಾನೆ ಎಂಬುದನ್ನು ನಾವು ಧ್ಯಾನ ಮಾಡಿದೆವು. ನಾವು ವೆನ್ ವಿ ಸ್ಟಡಿ ದ ಇನ್ಸ್ಪೈರ್ಡ್ ಅಪಾಸಲ್ ವಾಟ್ ಹಿ ಹ್ಯಾಸ್ ರಿಟನ್, ಆತನು ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಂಥ ಈ ಭಾಗವನ್ನು ನಾವು ಧ್ಯಾನ ಮಾಡುವಾಗ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಇಟ್ಸ್ ನಾಟ್ ಸಮಥಿಂಗ್ ಮಿಸ್ಟಿಕಲ್, ಏನೋ ನಮ್ಮ ಗಮನಕ್ಕೆ ಬಾರದ್ದು ಅಥವಾ ಏನೋ ಒಂದು ಬಾಹ್ಯಲೋಕದ ಯಾವುದೋ ಅರ್ಥವಾಗದಂಥ ಒಂದು ವಿಷಯ ಎಂಬುದಾಗಿ ಅಲ್ಲ. ಆರ್ ಇಟ್ ಈಸ್ ನಾಟ್ ಸಮಥಿಂಗ್ ಎ ಕಲೆಕ್ಷನ್ ಆಫ್ ಸಮ್ ಡ್ರೀಮ್ಸ್, ಯಾವುದೋ ಒಂದು ಕನಸುಗಳ ಒಂದು ಕಂತೆ ಅಲ್ಲ, ಅಥವಾ ಇದೊಂದು ಭಾವನಾತಿರೇಕದ ಒಂದು ವಿವರಣೆಗಳಲ್ಲ. ಇಟ್ಸ್ ನಾಟ್ ಅನ್ ಅಲೆಗರಿ ವಿಚ್ ರೀಡರ್ಸ್ ಕ್ಯಾನ್ ಎಕ್ಸ್ಟ್ರಾಕ್ಟ್ ಹಿಡನ್ ಮೀನಿಂಗ್ಸ್ ಆಫ್ ದೇರ್ ಓನ್ ಕಂಕಾಕ್ಷನ್. ತಮಗೆ ಬೇಕಾದ ಹಾಗೆ ಏನೋ ಒಂದು ಗುಪ್ತವಾದಂಥ ವಿಚಾರಗಳನ್ನು ಮರೆಯ ಮಾಡಲ್ಪಟ್ಟಂಥ ರೀತಿಯಲ್ಲಿ ತಮಗೆ ಬೇಕಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಒಂದು ವಿವರಣೆಗಳು ಪ್ರಕಟಣೆ ಗ್ರಂಥವಲ್ಲ. ಇಟ್ ಈಸ್ ಅನ್ ಆಕ್ಯುರೇಟ್ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್ಸ್ ಆ್ಯಂಡ್ ಪರ್ಸನ್ಸ್ ಯೆಟ್ ಟು ಕಮ್, ಬರಬೇಕಾಗಿರುವಂಥ ವಿಚಾರಗಳು ವ್ಯಕ್ತಿಗಳು ಅದರ ಕುರಿತಾಗಿ ಬರೆಯಲ್ಪಟ್ಟ ನಿಖರವಾದ ಸ್ಪಷ್ಟವಾದ ವಿವರಣೆಗಳಾಗಿದೆ. 22:18-19 ಭಾಳ ಗಂಭೀರವಾದಂಥ ಒಂದು ಎಚ್ಚರಿಕೆಯನ್ನು ದೇವರ ವಾಕ್ಯ ನಮಗೆ ಹೇಳ್ತಾ ಉಂಟು. ಪ್ರಕಟಣೆ ಗ್ರಂಥ 22:18-19, ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನಾ
ಪುಸ್ತಕದಲ್ಲಿ ಇರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಇಂಗ್ಲೀಷಲ್ಲಿ ಓದ್ತೇನೆ, ಐ ವಾರ್ನ್ ಎವ್ರಿ ಒನ್ ಹೂ ಹಿಯರ್ಸ್ ದ ವರ್ಡ್ಸ್ ಆಫ್ ದ ಪ್ರೊಫೆಸಿ ಆಫ್ ದಿಸ್ ಬುಕ್, ಇಫ್ ಎನಿ ಒನ್ ಆಡ್ಸ್ ಟು ದೆಮ್ ಗಾಡ್ ವಿಲ್ ಆ್ಯಡ್ ಟು ಹಿಮ್ ದ ಪ್ಲೇಗ್ಸ್ ಡಿಸ್ಕ್ರೈಬ್ಡ್ ಇನ್ ದಿಸ್ ಬುಕ್, ಆ್ಯಂಡ್ ಇಫ್ ಎನಿ ಒನ್ ಟೇಕ್ಸ್ ಅವೇ ಫ್ರಮ್ ದ ವರ್ಡ್ಸ್ ಆಫ್ ದ ಬುಕ್ ಆಫ್ ದಿಸ್ ಪ್ರೊಫೆಸಿ, God will take away his share in the tree of life and in the holy city which are described in this book. Nana priyane bhaktanadanta yohananu aatanige untadanta ee darshanagala kuritagi yohananu tanna pustakavannu tanna darshanada vivaranayannu koneya bhagakke takkondu baruvaga ಒಂದು ಖಡಾಖಂಡಿತವಾದಂಥ ಎಚ್ಚರಿಕೆಯನ್ನು ಆತನು ಕೊಡ್ತಾ ಇದ್ದಾನೆ. ಏನದು? ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನದು? ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ನನ್ನ ಪ್ರಿಯರು, ನಾವು ಎಷ್ಟರ ಮಟ್ಟಿಗೆ ಜಾಗ್ರತೆ ವಹಿಸಬೇಕು? ದೇವರು ತನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಸತ್ಯದ ಹೊರತು ನಾವು ಅದಕ್ಕೆ ಹೆಚ್ಚು ತುಂಬಿಸಲಿಕ್ಕೆ ಹೋಗಬಾರ್ದು. ಐ ಶುಡ್ ನಾಟ್ ಟ್ರೈ ಟು ಆ್ಯಡ್ ಸಮಥಿಂಗ್ ಆಫ್ ಮೈ ಓನ್, ಐದರ್ ಮೈ ಇಮ್ಯಾಜಿನೇಷನ್ ಆರ್ ಮೈ ಓನ್ ಥಿಂಕಿಂಗ್. ನನ್ನದೇ ಆದಂಥ ಒಂದು ಕಲ್ಪನೆಗಳನ್ನು ನಾನು ಸತ್ಯವೇದಕ್ಕೆ ಪ್ರಕಟಣೆಗೆ ಸೇರಿಸಬಾರ್ದು. ತಂದು ಹಾಕಿದರೆ ಏನಾಗ್ತದಂತೆ? ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಬಹಳ ಎಚ್ಚರಿಕೆ ನಾವು ವಹಿಸಬೇಕು. ದೇವರು ಈ ಪುಸ್ತಕದಲ್ಲಿ ಬರೆದಿಟ್ಟಂಥ ಬೇರೆ ಉಪದ್ರವಗಳುಂಟಲ್ಲ, ಆ ಉಪದ್ರವ ಅವನ ಮೇಲೆ ಬರ್ತದೆ. ಅವನು ಪ್ರಸಂಗಿ ಆಗಿರ್ಬೋದು, ಅವನು ಯಾರು ಬೇಕಾದರೆ ಆಗಿರ್ಬೋದು. Let us be very careful not to add anything. Amele mundakke 19ne vachana yavanadri pravadana pustakadalli iruva maatugalalli ondannadru tegedu vittaru, not only adding even subtracting, alli baradirathakkantadralli yavadannadru bittu biduvanta. Devra vakyavannu bodhisuvaga ಬೋಧಕರಾಗಿರುವಂಥ ನಮ್ಮಂಥವರು ಎಷ್ಟರ ಮಟ್ಟಿಗೆ ಎಚ್ಚರಿಕೆ ವಹಿಸ್ಬೇಕು? ಅದರಲ್ಲಿ ಯಾವುದೋ ಒಂದು ವಿಷಯವನ್ನು ಬಿಟ್ಟು ಬೋಧನೆ ಮಾಡುವುದಲ್ಲ, ಯಾವುದಾದರೂ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ದೇವರು ಕೊಡತಕ್ಕಂಥ ಖಡಾ ಖಂಡಿತವಾದಂಥ ಎಚ್ಚರಿಕೆ. ಆ್ಯಂಡ್ ದೆನ್ ಜಾನ್ ಎಫರ್ಮ್ ದ ಏಂಜಲ್ಸ್ ಎಂಫಟಿಕ್ ಟೆಸ್ಟಿಮನಿ ಟು ದ ಟ್ರೂತ್ಫುಲ್ನೆಸ್ ಆಫ್ ವಾಟ್ ಹಿ ಹ್ಯಾಡ್ ಸೀನ್ ಅಂಡ್ ಹರ್ಡ್. ಯೋಹಾನನು ತಾನು ಕಂಡದ್ದು ತಾನು ಕೇಳಿದ್ದು ಅವುಗಳ ಸಾಕ್ಷಿಯ ಕುರಿತು ಅದರ ಸತ್ಯತೆ ಕುರಿತು ಆತನು ಬರೀತಾ ಇದ್ದಾನೆ. ಏನು ಬರೀತಾನೆ? ಏನು ಬರೀತಾನೆ? ದ ಲಾರ್ಡ್ ದ ಗಾಡ್ ಆಫ್ ಸ್ಪಿರಿಟ್ಸ್ ಆಫ್ ದ ಪ್ರೊಫೆಟ್ಸ್ ಸೆಂಟ್ ಹಿಸ್ ಏಂಜಲ್ಸ್ ಟು ಶೋ ಟು ಹಿಸ್ ಬಾಂಡ್ ಸರ್ವೆಂಟ್ಸ್ ದ ಥಿಂಗ್ಸ್ ವಿಚ್ ಮಸ್ಟ್ ಸೂನ್ ಟೇಕ್ ಪ್ಲೇಸ್. ಬೇಗನೆ ನೆರವೇರಬೇಕಾಗಿರುವಂಥ ವಿಚಾರಗಳನ್ನು ಆತನು ತನ್ನ ದಾಸನಿಗೆ ಪ್ರಕಟಪಡಿಸಿದನು. The God who moved the spirits of his spokesmen, the prophets, to inspire both the Old and New Testament is the same God who sent the angel to show to his bond servants. ಹಳೆ ಮತ್ತು ಹೊಸ ಒಡಂಬಡಿಕೆಗಳನ್ನು ದೇವರು ತನ್ನ ವಾಕ್ಯವನ್ನು ಬರೆಯುವುದಕ್ಕಾಗಿ ತನ್ನ ಪ್ರವಾದಿಗಳನ್ನು ತನ್ನ ದಾಸರನ್ನು ಪ್ರೇರೇಪಿಸಿದಂಥ ಆತನು
ತನ್ನ ಈ ಪ್ರಕಟಣೆಯನ್ನು ಆತನು ನಮಗೆ ಅನುಗ್ರಹಿಸಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಅನೇಕ ವಚನಗಳಲ್ಲಿ ನಾವು ಇದರ ಕುರಿತಾಗಿ ನಾವು ನೋಡ್ಬೋದು. ಮುಂದಕ್ಕೆ ಆಗಬೇಕಾದದ್ದು, ದ ಥಿಂಗ್ಸ್ ವಿಚ್ ಮಸ್ಟ್ ಸೂನ್ ಟೇಕ್ ಪ್ಲೇಸ್, ದಟ್ ಈಸ್ ನಥಿಂಗ್ ಶಾರ್ಟ್ ಆಫ್ ಎ ಕ್ಲೇಮ್ ಬೈ ಜಾನ್ ಫಾರ್ ದ ಫುಲ್ ಆ್ಯಂಡ್ ಕಂಪ್ಲೀಟ್ ಇನ್ಸ್ಪಿರೇಷನ್ ಆಫ್ ರೆವಲೇಷನ್. ಹಾಗಾದರೆ ಪ್ರಕಟಣೆ ಗ್ರಂಥ ಅದು ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟದ್ದು, ಮನುಷ್ಯನ ಬುದ್ಧಿಗೆ ಜ್ಞಾನಕ್ಕೆ ಅದು ಹೆಚ್ಚಾದದ್ದು. ಆದರೆ ಇದನ್ನು ನಡೆಕೊಟ್ಟವನು ದೇವರ ಪರಿಶುದ್ಧ ಆತ್ಮನ. ದ ಪ್ರಾಫೆಸೀಸ್ ರೆಕಾರ್ಡೆಡ್ ಬೈ ದೋಸ್ ಅರ್ಲಿಯರ್ ಬಿಬ್ಲಿಕಲ್ ಪ್ರಾಫೆಟ್ಸ್. ದೇವರ ವಾಕ್ಯದಲ್ಲಿ ಅನೇಕ ಪ್ರವಾದನೆಗಳನ್ನು ಕೊಟ್ಟಂಥ, ಹಿಂದೆ ಇದ್ದಂಥ ಅನೇಕ ಪ್ರವಾದಿಗಳು, ದ್ಯಾಟ್ ರಿಯಲಿ ಫುಲ್ಫಿಲ್ಡ್, ಅದೆಲ್ಲವೂ ನೆರವೇರಿತು. ಆ್ಯಂಡ್ ದೋಸ್ ಇನ್ ರೆವಲೇಷನ್ ವಿಲ್ ಆಲ್ಸೋ ಬಿ ಫುಲ್ಫಿಲ್ಡ್ ಸೂನ್. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರವಾದನೆಯ ಮಾತುಗಳು ಅದು ನೆರವೇರುವ ಕಾಲ ಹತ್ತಿರವಾಗಿದೆ. The exactness, the detail, the precision with which earlier prophecies already fulfilled. Tan devaru tanna pravadigala mulaka halaya udambadikiyalli mattu hosa udambadikiyalli kottanta aneka pravadanegalu adu bahala gambheeravadanta reetiyalli ಸ್ಪಷ್ಟವಾಗಿ ಎಕ್ಸಾಕ್ಟಾಗಿ ಇನ್ ಎವ್ರಿ ಡೀಟೇಲ್ ಎಲ್ಲ ವಿವರಣೆಗಳು ಆ್ಯಂಡ್ ವಿತ್ ಪ್ರೆಸಿಷನ್ ಬಹಳ ಖಚಿತವಾಗಿ ಸ್ಪಷ್ಟವಾಗಿ ಅದು ನೆರವೇರಿತು. ಅದೇ ರೀತಿಯಲ್ಲೇ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು ನೆರವೇರುವಂಥ ಕಾಲ ಸನ್ನಿಹಿತವಾಗಿದೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು ಅದು ನೆರವೇರುವಂಥ ದಿನಗಳು ಹತ್ತಿರವಾಗಿದೆ. ನೌ ಗಾಡ್ಸ್ ಪ್ರೊಫೆಟಿಕ್ ರೆಕಾರ್ಡ್ ಇಟ್ ಈಸ್ ಪರ್ಫೆಕ್ಟ್. ದೇವರು ತನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ ಪ್ರವಾದನೆಯ ಸತ್ಯಗಳು ಅದು ಖಚಿತವಾದದ್ದು. ಹೀ ಪ್ರೆಡಿಕ್ಟೆಡ್ ಇಸ್ರಾಯೇಲ್ would go into captivity. Israel deshavu avaru bandhanakke olagagi nirashitaragi hoguvanta sambhava unte embudagi vakya alli vivarane maadiruvanta adanna navu nortteve. Yajaka kaandadalli navu adanna nortteve. He predicted the destruction of Babylon. ಏಷಾಯನ ಪ್ರವಾದನೆ 13ನೇ ಅಧ್ಯಾಯದಲ್ಲಿ ಬಬಿಲೋನ್ ಪಟ್ಟಣದ ನಾಶನದ ಕುರಿತು ಬರೆಯಲ್ಪಟ್ಟಿತು. ತೂರ್ ಪಟ್ಟಣದ ವಿಷಯವಾಗಿ ಬರೆಯಲ್ಪಟ್ಟಿತು. ಏಷಾಯ 23ನೇ ಅಧ್ಯಾಯ. ವಾಟ್ ಹ್ಯಾಪನ್ ಇಫ್ ಯು ಸ್ಟಡಿ ದ ಹಿಸ್ಟ್ರಿ, ದೋಸ್ ಸಿಟೀಸ್ ವರ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಹಿ ಪ್ರೆಡಿಕ್ಟೆಡ್ ದಟ್ ಮೆಸ್ಸಾಯ ವುಡ್ ಬಿ ಬೋರ್ನ್ ಇನ್ ಬೆಥ್ಲೆಹೆಮ್. ಮೆಸ್ಸಿಯನ್ನು ಬೆಥ್ಲೆಹೇಮಿನಲ್ಲಿ ಹುಟ್ಟಿ ಬರುತ್ತಾನೆ. ಮೀಕನು ತನ್ನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಪ್ರವಾದನೆ ಮಾಡಿದ. ಒಬ್ಬ ಕನ್ನಿಕೆಯಲ್ಲಿ ಹುಟ್ಟಿ ಬರ್ತಾನಂತೇಳಿ ಏಷಾಯನು ತನ್ನ ಪ್ರವಾದನೆ 7ನೇ ಅಧ್ಯಾಯ 14ನೇ ವಚನದಲ್ಲಿ ಪ್ರವಾದನೆ ಮಾಡಿದ. ಆ್ಯಂಡ್ ಇಟ್ ಹೀ ವಿಲ್ ಬಿ ಕಿಲ್ಡ್ ಬೈ ಸಿನ್ನರ್ಸ್, ಪಾಪಿಗಳ ಕೈಗಳಲ್ಲಿ ನಿಷ್ಪಾಪಿಯಾದಂಥ ಕ್ರಿಸ್ತನು ಆತನು ಸಾಯುವನು ಎಂಬುದಾಗಿ ಏಷಾಯನು ತನ್ನ ಪ್ರವಾದನೆ ಮಾಡಿದ 53ನೇ ಅಧ್ಯಾಯ 7-10ರಲ್ಲಿ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೊಲ್ಲಲ್ಪಟ್ಟನು. ದಸ್ ವೆನ್ ಗಾಡ್ ಪ್ರಿಡಿಕ್ಟ್ಸ್ ಫ್ಯೂಚರ್ ಇವೆಂಟ್ಸ್, ದೇವರು ಮುಂದಕ್ಕೆ ನಡೆಯಬೇಕಾದಂಥ ಸಂಭವಗಳ ಕುರಿತಾಗಿ ಆತನು ಬರೆಯುವಾಗ, now what God has been writing, what God has been telling, he is talking about the rapture of the church.
ಯೇಸು ಕ್ರಿಸ್ತನ ಸಭೆಯ ಮೇಲಕ್ಕೆತ್ತಲ್ಪಡುವಿಕೆ, ದ ರೈಸ್ ಆಫ್ ದ ಆಂಟಿ ಕ್ರೈಸ್ಟ್. ಯೇಸು ಅಂತಿಕ್ರಿಸ್ತನು ಆತನು ಎದ್ದು ಬರುವಂತಹದ್ದು, ಮುಂದಕ್ಕೆ ಬರಬೇಕಾದಂಥ ಆ ಒಂದು ತೀರ್ಪುಗಳು, ಮುದ್ರೆಯ ತೀರ್ಪು, ತುತ್ತೂರಿಗಳ ತೀರ್ಪು, ಬೋಗುಣಿಗಳ ತೀರ್ಪು, ಅದಾದ ನಂತರ ಅರ್ಮಗದ್ದೋನ್ ಯುದ್ಧ, ಯೇಸು ಕ್ರಿಸ್ತನ ಹಿಂದಕ್ಕೆ ಬರುವಿಕೆ, 1,000 ವರ್ಷದ ಈ ಲೋಕದಲ್ಲಿ ಆತನ ಆಳ್ವಿಕೆ. ವಾಟ್ ಡು ಯು ಸೇ ಬ್ರದರ್ಸ್? ಇದೆಲ್ಲ ಪ್ರವಾದನೆಗಳು ಇನ್ನೂ ನೆರವೇರಲಿಲ್ಲ, ಆದರೆ ವಾಕ್ಯ ಹೇಳ್ತಾ ಉಂಟು. ಪ್ರಕಟಣೆ ಗ್ರಂಥವನ್ನು ನಾವು ತೆಗೆದು ಅಧ್ಯಯನ ಮಾಡಿದ್ದೇವೆ. ದ ಲೋರ್ಡ್ ಹಸ್ ಟೋಲ್ಡ್ ಅಂಡ್ ಫೋರ್ ಟೋಲ್ಡ್ ದಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ದ ರಾಪ್ಚರ್ ಇಸ್ ಕಮಿಂಗ್. ಅತಿ ಶೀಘ್ರದಲ್ಲಿ ಕ್ರಿಸ್ತನ ಸಭೆ ಮೇಲಕ್ಕೆತ್ತಲ್ಪಡುತ್ತದೆ. ಯಾರ್ಯಾರು ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಿದ್ದಾರೋ, ತಮ್ಮ ಪಾಪಗಳಿಗಾಗಿ ಮಾನಸಾಂತರಪಟ್ಟು ಯೇಸುವನ್ನು ಹಿಂಬಾಲಿಸಿದ್ದಾರೋ, ಅವರು ಮೇಲಕ್ಕೆತ್ತಲ್ಪಡುವಂಥ ಕಾಲ ಹತ್ತಿರವಾಯಿತು. ಅಷ್ಟು ಮಾತ್ರವೇ ಅಲ್ಲ, ಯು ನೋ ವಾಟ್ ದ ಬೈಬಲ್ ಸೇಸ್? ದೇವರು ತಾನು ನುಡಿದದ್ದನ್ನು ಅದಕ್ಕನುಸಾರವಾಗಿ ನಡೆಯುವವನು. ಯೆಶಾಯನ ಪ್ರವಾದನೆ ಗ್ರಂಥ 46 ಅಧ್ಯಾಯ 9 ವಚನ, ಅದರಿಂದ 11 ವಚನದವರೆಗೆ ಓದುವಾಗ ಯೆಶಾಯನು ಹೇಳುವಂಥದ್ದು, ರಿಮೆಂಬರ್ ದ ಫಾರ್ಮರ್ ಥಿಂಗ್ಸ್ ಲಾಂಗ್ ಪಾಸ್ಟ್, ಗತಕಾಲದವುಗಳನ್ನು ನೆನಪಿಗೆ ತನ್ನಿರಿ. ಫಾರ್ ಐ ಆಮ್ ಗಾಡ್, ನಾನು ದೇವರು, ಆ್ಯಂಡ್ ದೇರ್ ಇಸ್ ನೋ ಅದರ್. ಐ ಆಮ್ ಗಾಡ್, ನಾನು ದೇವರಾಗಿದ್ದೇನೆ. ಆ್ಯಂಡ್ ದೇರ್ ಇಸ್ ನೋ ಒನ್ ಲೈಕ್ ಮೀ, ನನ್ನ ಹಾಗೆ ಯಾರೂ ಇಲ್ಲ. ಡಿಕ್ಲಾರಿಂಗ್ ದ ಎಂಡ್ ಫ್ರಮ್ ದ ಬಿಗಿನಿಂಗ್, ಅಂತ್ಯಕಾಲವನ್ನು ಪ್ರಾರಂಭದಿಂದಲೇ ಹೇಳುವಂಥ ವ್ಯಕ್ತಿ ಪರಿಶುದ್ಧನಾದಂಥ ದೇವರು, ನಾನು ನಾನು ನಾನು, ಬೇರೆ ಯಾರೂ ಅಲ್ಲ. ಫ್ರಮ್ ದ ಏನ್ಷಿಯಂಟ್ ಟೈಮ್ಸ್ ಥಿಂಗ್ಸ್ ವಿಚ್ ಹ್ಯಾವ್ ನಾಟ್ ಬೀನ್ ಡನ್, ಅನಾದಿ ಕಾಲದಿಂದ ಇನ್ನೂ ನಡೆಯಬೇಕಾದಂಥ ಸಂಗತಿಗಳು ನಡೀಲಿಕ್ಕುಂಟು. ಆ್ಯಂಡ್ ಯು ನೋ ವಾಟ್ ದ ಬೈಬಲ್ ಸೇಸ್? ಮೈ ಪರ್ಪಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್, ನನ್ನ ಉದ್ದೇಶಗಳು ನೆರವೇರುವವು, ನನ್ನ ಉದ್ದೇಶಗಳು ನೆರವೇರುವವು. ಗಾಡ್ ಇಸ್ ಟೆಲಿಂಗ್ ಮೈ ಪರ್ಪಸಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ವೆದರ್ ಯು ಎಕ್ಸೆಪ್ಟ್ ಆರ್ ನಾಟ್. ನಾವು ಸ್ವೀಕಾರ ಮಾಡ್ತೇವೋ ಬಿಡ್ತೇವೋ ಅದು ನಿನಗೆ ನನಗೆ ಬಿಟ್ಟದ್ದು. ಬಟ್ ಗಾಡ್ ಸೇಸ್ ಮೈ ಪರ್ಪಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್, ನನ್ನ ಉದ್ದೇಶಗಳನ್ನು ನಾನು ನೆರವೇರಿಸಿಯೇ ನೆರವೇರಿಸ್ತೇನೆ. ಐ ವಿಲ್ ಅಕಾಂಪ್ಲಿಷ್ ಆಲ್ ಮೈ ಗುಡ್ ಪ್ಲೆಷರ್, ನಾನು ಅದೆಲ್ಲವನ್ನು ನನ್ನ ಸಂತೋಷಕ್ಕಾಗಿ ನಾನು ಅದನ್ನು ನೆರವೇರಿಸುವೆನು. ಟ್ರೂಲಿ ಐ ಹ್ಯಾವ್ ಸ್ಪೋಕನ್, ನಿಜವಾಗಿಯೂ ನಾನು ನುಡಿದಿದ್ದೇನೆ. ಟ್ರೂಲಿ ಐ ವಿಲ್ ಬ್ರಿಂಗ್ ಇಟ್ ಟು ಪಾಸ್, ನಾನು ಅದನ್ನು ನೆರವೇರಿಸ್ತೇನೆ. ಐ ಹ್ಯಾವ್ ಪ್ಲ್ಯಾನ್ಡ್ ಇಟ್, ಶ್ಯೂರ್ಲಿ ಐ ವಿಲ್ ಡೂ ಇಟ್. ನಾನು ಅದನ್ನು ಯೋಜಿಸಿದ್ದೇನೆ, ನಾನು ಅದನ್ನು ನೆರವೇರಿಸ್ತೇನೆ. ನಾನು ಅದನ್ನು ಯೋಜಿಸಿದ್ದೇನೆ, ನಾನು ಅದನ್ನು ನೆರವೇರಿಸ್ತೇನೆ. ಇದು ದೇವರು ತನ್ನ ವಾಕ್ಯದಲ್ಲಿ ಪ್ರವಾದನೆಯಾದಂಥ ಯೆಶಾಯನ ಮೂಲಕವಾಗಿ 46 ವಚನ ಅಧ್ಯಾಯ 9-11 ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯದಲ್ಲಿ ತಿಳಿಸಿರತಕ್ಕಂಥ ಗಂಭೀರವಾದಂಥ ಸತ್ಯಗಳು. ಸೊ ದ ರಿಯಾಲಿಟಿ ಆಫ್ ಅವರ್ ಲಾರ್ಡ್ಸ್ ಎಮಿನೆಂಟ್ ರಿಟರ್ನ್ ಕಾಲ್ಸ್ ಫಾರ್ 4 ರಿಸ್ಪಾನ್ಸಸ್ ಆನ್ ದ ಪಾರ್ಟ್ ಆಫ್ ಎವ್ರಿ ಬಿಲೀವರ್. ಕರ್ತನು ಬರುವುದು ಮಾತ್ರ ಖಚಿತ, 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 ಖಚಿತ. ಯೇಸು ಕ್ರಿಸ್ತನು ಬರುವಂಥ ಸಮಯ ಹತ್ತಿರ ಆಯಿತು, ಹತ್ತಿರ ಆಯಿತು, ಹತ್ತಿರ ಆಯಿತು, ಹತ್ತಿರ ಆಯಿತು. ಬಟ್ ಡು ಯು ನೋ ವಾಟ್ ಗಾಡ್ ಸೇಸ್?
ದೇವರೇನು ಹೇಳ್ತಾ ಇದ್ದಾನೆ, ನಿನ್ನಿಂದ ನಾನು ಕಡಿಮೆ ಪಕ್ಷ 4 ಪ್ರತಿಕ್ರಿಯೆಯನ್ನು ಅಪೇಕ್ಷಿಸ್ತೇನೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂಥ ಯಾವನೇ ಒಬ್ಬ ಕ್ರೈಸ್ತ ವಿಶ್ವಾಸಿ ದೇವರಾತ್ಮನಿಂದ ಅಪೇಕ್ಷಿಸುವಂಥ 4 ನಿರೀಕ್ಷೆಗಳು ಯಾವುದದು? ಇಮಿಡಿಯೇಟ್ ಒಬೀಡಿಯನ್ಸ್. ಮೊದಲನೇದಾಗಿ ತತ್ಕ್ಷಣವೇ ವಿಧೇಯತ್ವ. ನಂಬರ್ 2, ಅನ್ ಇಮಿಡಿಯೇಟ್ ವರ್ಷಿಪ್, ತತ್ಕ್ಷಣವೇ ಆರಾಧನೆ. ಅನ್ ಇಮಿಡಿಯೇಟ್ ಪ್ರೊಕ್ಲಮೇಷನ್, ತತ್ಕ್ಷಣವೇ ಅದರ ಪ್ರಕಟಣೆ. ಅಂಡ್ ದ ಇಮಿಡಿಯೇಟ್ ಸರ್ವಿಸ್, ಕೂಡಲೇ ನಾವು ಮಾಡಬೇಕಾದಂಥ ಆತನ ಸೇವೆ. ನನ್ನ ಪ್ರಿಯರೇ, ಈ 4 ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡುವುದಕ್ಕಿದ್ದೇವೆ. ವೆನ್ ವಿ ಟರ್ನ್ ಅವರ್ ಅಟೆನ್ಷನ್ ಟು ದ ಬುಕ್ ಆಫ್ ರೆವಲೇಷನ್, ಅದರಲ್ಲಿ ಒಂದು ಮಾತ್ರ ನಾವು ಕೆಲವು ವಿಷಯಗಳನ್ನು ನೋಡೋಣ. 22:7 ಗಮನಿಸಿರಿ. ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು. ಆ್ಯಂಡ್ ಬಿಹೋಲ್ಡ್, ಐ ಆಮ್ ಕಮಿಂಗ್ ಕ್ವಿಕ್ಲಿ. ಬ್ಲೆಸ್ಸೆಡ್ ಈಸ್ ಹೀ ಹೂ ಹೀಡ್ಸ್ ದ ವರ್ಡ್ಸ್ ಆಫ್ ದ ಪ್ರೊಫೆಸಿ ಆಫ್ ದಿಸ್ ಬುಕ್. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನಾ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು. ಗಾಡ್ ಎಕ್ಸ್ಪೆಕ್ಟ್ಸ್ ಅನ್ ಇಮಿಡಿಯೇಟ್ ಒಬೀಡಿಯನ್ಸ್. ನೋಡ್ರಿ, ಆಂಗ್ಲ ಭಾಷೆಯಲ್ಲಿ 7 ಇಟ್ ಸ್ಟಾರ್ಟ್ಸ್ ವಿತ್ ದ ವರ್ಡ್ ಆ್ಯಂಡ್ ಬಿಹೋಲ್ಡ್ ಐ ಆಮ್ ಕಮಿಂಗ್ ಸೂನ್. Blessed is the one who keeps the words of the prophecy of this book. Devara vakya helvantadu, he begins that verse and it marks a change in speakers. Into mattu 9th vachanadalli naavu nodatakkanta vachanadalli yen nodteve, I, John. Now the speaker is no longer the angel who spoke in verse 6, but the Lord Jesus Christ, the one who is coming quickly. 7th vachanadalli maatanaduvantaddu devadootanalla. Yaru maatadta iddare? And behold, I am coming soon. Is the voice of none else than the Lord Jesus Christ. Nana priyarana maatugalanu muktaya maduvanta samayadalli nimma gamanakke nanu heluvanta ondu maatu, kartanada yesu begane barutane embudagi pravadigalu helidanta maatu maatrave alla, the Lord himself is telling, behold, I am coming. Blessed is the one who keeps the words of the prophecy of this book. ನನ್ನ ಪ್ರಿಯರೆಂಥ ಗಂಭೀರವಾದಂಥ ಸತ್ಯ. ಯೇಸು ಕ್ರಿಸ್ತನು ತಾನು ಬರುತ್ತೇನೆ ಎಂಬುದಾಗಿ ತಾನಾಗಿ ಆತನು ಹೇಳ್ತಾ ಇದ್ದಾನೆ. He himself is telling. My dear brother, my dear sister, are you ready to for the coming of Christ? ಯೇಸು ಕ್ರಿಸ್ತನ ಬರುವಿಕೆಗಾಗಿ ನೀನು ಸಿದ್ಧನಾಗಿದ್ದೀಯೋ? ಸಿದ್ಧನಾಗಿಲ್ಲದಿದ್ದರೆ ಈ ದಿವಸವೇ ಪಾಪಿಯಾದಂಥ ನನ್ನನ್ನು ಕ್ಷಮಿಸು. ಹೌದು ಯೇಸುವೆ, ನೀನು ಬೇಗನೆ ಬರುತ್ತಿ. ನೀನು ಬರುವ ಮೊದಲು ನಾನು ನನ್ನ ಪಾಪಗಳಿಗಾಗಿ ಮಾನಸಾಂತರಪಟ್ಟು ನಿನ್ನನ್ನು ನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡುತ್ತೇನೆ ಎಂಬಂಥ ತೀರ್ಮಾನವನ್ನು ಮಾಡ್ರಿ. ಮತ್ತು ಯಾರು ಈ ತೀರ್ಮಾನವನ್ನು ಮಾಡಿದ್ದೀರೋ ಅವ್ರ ಕರ್ತನಾದ ಯೇಸುವೆ, ನೀನು ಬೇಗನೆ ಬಾ. ಕರ್ತನಾದ ಯೇಸುವೆ, ನೀನು ಬೇಗನೆ ಬಾ ಎಂಬಂಥ ಪ್ರಾರ್ಥನೆಯನ್ನು ಮಾಡೋಣ.
ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸು. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಮ್ಮ ಜೀವನದಲ್ಲಿ ನೀ ನಮಗೆ ಕೊಟ್ಟಂಥ ಎಲ್ಲ ಅಮೂಲ್ಯವಾದಂಥ ಸತ್ಯಗಳಿಗಾಗಿ ಸ್ತೋತ್ರ. ಎಲ್ಲ ಸತ್ಯಗಳಲ್ಲಿಯೂ ದೇವರ ಅಮೂಲ್ಯವಾದದ್ದು ಕರ್ತನಾದ ಯೇಸುವೆ, ನೀನು ಬೇಗನೆ ಬರುತ್ತಿ. ಪರಿಶುದ್ಧವಾದಂಥ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ಪ್ರವಾದನೆಗಳು ನೆರವೇರಿತು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರವಾದನೆಗಳು ನೆರವೇರುವಂಥ ದಿನಗಳು ಹತ್ತಿರ ಆಗಿದೆ. ಆದುದರಿಂದ ನಾವು ಅದನ್ನು ಕ್ಷುಲ್ಲಕವಾಗಿ ಎಣಿಸದೆ, ಹೌದು ಸ್ವಾಮಿ, ನಾವು ಅದಕ್ಕೆ ತತ್ಕ್ಷಣವೇ ವಿಧೇಯತೆಯನ್ನು ತೋರಿಸುವಂಥ ಕೃಪೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇನ್.